ಕೇವಲ ಗೆಲ್ಲಲೇಬೇಕು ಎಂದು ಪಣ ತೊಟ್ಟು ಸಿಪಿಐ ಹುದ್ದೆ ತುರಿದು ಖಾತಿ ತೊಡಲು ಮುಂದಾದ ಬಸವರಾಜ್ ಬಿಸನಕೊಪ್ಪ. ಪೊಲೀಸ್ ಹುದ್ದೆಯಲ್ಲಿದ್ದಾಗಲೇ ಪ್ರತಿಯೊಬ್ಬರ ನಾಡಿ ಮಿಡಿತಾರಿದ್ದ ಬಿಸನಕೊಪ್ಪ ಅತಣಿಯ ಸಿಂಗಂ ಎನಿಸಿಕೊಂಡಿದ್ದ ನಿಷ್ಠಾವಂತ ಪ್ರಾಮಾಣಿಕ ದಕ್ಷ ಅಧಿಕಾರಿಯಾಗಿ ಜನರ ಮನದಲ್ಲಿ ನೆಲೆ ಮಾಡಿದ. ಜನರ ಸಮಸ್ಯೆಗಳನ್ನ ಬಹಳ ಹತ್ತಿರದಿಂದ ನೋಡಿದ ಬಿಸನಕೊಪ್ಪ, ನಾನು ಪೊಲೀಸ್ ಅಧಿಕಾರಿಯಾಗಿ ಜನರಿಗೆ ಏನು ಸಹಾಯ ಮಾಡಲು ಆಗದು, ಜನರಿಗೆ ಸಹಾಯ ಮಾಡುವ ಒಂದು ಆಸೆಯಿಂದ ತನ್ನ ಸಿಪಿಐ ಹುದ್ದೆಯನ್ನ ತೊರೆದು ಈಗ ಚುನಾವಣೆಗೆ ನಿಂತಿದ್ದು ಎಲ್ಲರ ಆಶ್ಚರ್ಯಕ್ಕೆ ಕಾರಣವಾಗಿದೆ. ಮತದಾರರೇ ದೇವರು, ದೇವರ ಸೇವೆಗೆ ಸದಾ ಮುಂದೆ ಇರುತ್ತೇನೆ, ಅತಣಿ ಮತಕ್ಷೇತ್ರದ ಜನ ನನ್ನ ಕೈಬಿಡಲ್ಲ, ನನಗೆ ವಿಶ್ವಾಸ ಇದೆ ಎಂದು ಹೇಳಿದರು. ಅತಣಿ ಮತಕ್ಷೇತ್ರದ ಎಲ್ಲ ಗ್ರಾಮಗಳಲ್ಲಿ ಪ್ರವಾಸ ಮಾಡುವ ಮೂಲಕ ಜನರ ಸಮಸ್ಯೆಗೆ ಮುಂದಿನ ದಿನಮಾನಗಳಲ್ಲಿ ಭರವಸೆ ನೀಡುವ ಮೂಲಕ ಜನರಿಗೆ ಧೈರ್ಯ ಹೇಳುತ್ತಿದ್ದಾರೆ. ಮನೆಯ ಮಗನಾಗಿ, ತಮ್ಮನಾಗಿ, ಅಣ್ಣನಾಗಿ ಬಂದಿರುವ ನನಗೆ ನೀವು ಆರಿಸಿ ತನ್ನಿ ಎಂದು ಮನ ಮುಟ್ಟುವ ರೀತಿಯಲ್ಲಿ ಹೇಳಿ ಜನರ ಮನಸ್ಸನ್ನ ಗೆಲ್ಲುತ್ತಿರುವುದು ನೋಡಿದರೆ ಈ ಸಲ ಅತ್ರಣಿ ಮತಕ್ಷೇತ್ರ ಬಿಸನಕೋಪ ಸೇರುತ್ತೆ ಅನ್ನುವುದು ಜನರ ಅಭಿಪ್ರಾಯ. ಟಿಕೆಟ್ಗಾಗಿ ಲಾಭಿ ಮಾಡುತ್ತಿರುವ ರಾಜಕಾರಣಿಗಳ ಮಧ್ಯೆ ಅತಿ ಸರಳ ಮನೋಭಾವನೆಯಿಂದ ಸಮಯ ಮಾಡಿಕೊಂಡು ಪ್ರತಿಯೊಂದು ಗ್ರಾಮಕ್ಕೆ ಭೇಟಿ ನೀಡುವುದಲ್ಲದೆ ಗ್ರಾಮಗಳ ಸಮಸ್ಯೆ ತೆಗೆದುಕೊಳ್ಳುವ ಪ್ರಯತ್ನ ಮಾಡುತ್ತಿರುವುದು ಜನರ ಮೆಚ್ಚುಗೆಗೆ ಪಾತ್ರವಾಗಿದೆ. ಕಮ್ಮ ಬರ್ತೀನಿ.